ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜ್ಯೋತ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅನಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ರೂರಲ್ ಡೆವಲಪ್ಮೆಂಟ್ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಯಾರು, ಮಹೇಶ್ ಮತ್ತು ನೀಲಮ್ಮ. ಇವರಿಬ್ಬರು ಒಬ್ರಿಗೊಬ್ಬರಿಗೆ ಪರಿಚಯ, ಪ್ರೇಮಕ್ಕೆ ಈ ಒಂದು ಘಟನೆಗೆ ಕಾರಣ ಆಗಿದೆ. ನೀಲಮ್ಮ ಮತ್ತು ಮಹೇಶ್ ಈ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಸ್ಥೆಯನ್ನು ಯಲ್ಲಪ್ಪ ಅನ್ನೋನ ಮನೆಯಲ್ಲಿ ಬಾಡಿಗೆಗೆ ನಡೆಸ್ತಿರ್ತಾರೆ. ಸೊ ಹಾಗಾಗಿ ಯಲ್ಲಪ್ಪನ ಬಗ್ಗೆ ಗೊತ್ತಿರುತ್ತೆ. ಮತ್ತು ಯಲ್ಲಪ್ಪನ ಮೇಲೆ ಈ ಮುಂಚೆ ಪೊಲೀಸರ ಮೇಲೆ ಒಂದು ಅಟ್ಯಾಕ್ ಮಾಡಿರ್ತಕ್ಕಂಥ ಕೇಸ್ ಇರೋದು ಕೂಡ ಅವರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ವ್ಯಕ್ತಿನೇ ಸೂಕ್ತ ಈ ಕೆಲಸಕ್ಕೆ ಅಂತ ಅಂದ್ಕೊಂಡು ಅವರು ಸುಮಾರು 150,000 ನಾನು ನಿಮಗೆ ಕೊಡ್ತೀವಿ, ಅದನ್ನ ತೆಗೆದುಕೊಂಡು ನನ್ನ ಮನೆಯನ್ನು ಕೊಲೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಆ ಒಪ್ಪಂದದ ಪ್ರಕಾರವಾಗಿ ಒಂದು 70,000 ರೂಪಾಯಿಯನ್ನು ಇವರಿಬ್ಬರು ಸೇರಿ ಎಲ್ಲಪ್ಪನಿಗೆ ಆಲ್ರೆಡಿ ಕೊಟ್ಟಿರ್ತಾರೆ. 17 ತಾರೀಕು ಏನು ಸಂಜೆ ರಾತ್ರಿ ಇವನು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾರೆ, ಮನೆಯಿಂದ ಹೊರಗಡೆ ಹಾಕ್ತಾರೆ. ಹಾಕಿದ ಮೇಲೆ ಇವಳು ಅವನಿಗೆ ಫೋನ್ ಮಾಡಿ ಹೇಳ್ತಾರೆ ಇವತ್ತು ರಾತ್ರಿ ಅವನು ಹೊರಗಡೆ ಮಲಗಿರ್ತಾನೆ, ಇದು ಸರಿಯಾದ ಸಮಯ ಅವನ ಮೇಲೆ ಹಲ್ಲೆ ಮಾಡಲಿಕ್ಕೆ. ಆ ಪ್ರಕಾರವಾಗಿ ಯಲ್ಲಪ್ಪ ಅವತ್ತು ರಾತ್ರಿ ಬಂದವನೇ ತನ್ನ ಜೊತೆ ಒಂದು ಕೊಡ್ಲಿಯನ್ನು ತೆಗೆದುಕೊಂಡು ಬಂದಿರ್ತಾನೆ. ಆ ಕೊಡ್ಲಿಯಿಂದ ಈ ನಿನ್ನೆ ಮಲಗಿರ್ತಕ್ಕಂಥ ಅವರ ತಮ್ಮ ನಿಂಗಪ್ಪ ಬಸಪ್ಪ ಅರವಳ್ಳಿ ಅಲಿಯಾಸ್ ಮುಕ್ಕುಳೆ ಅನ್ನೋಂಥವ್ರು, ವಯಸ್ಸು 41 ವರ್ಷ, ಬಣ್ಣೂರು ಗ್ರಾಮದವರು, ಬೆಳಗ್ಗೆ ಕೊಲೆ ಆಗಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಆದಾಗ ಮೃತನಾದಂಥ ನಿಂಗಪ್ಪನನ್ನು ಯಾರೋ ದುಷ್ಕರ್ಮಿಗಳು ಕೊಡಲಿಯಿಂದ ಅವನ ಕತ್ತಿನ ಸೂಕ್ಷ್ಮವಾದ ಭಾಗಕ್ಕೆ ಕೊಡಲಿಯ ಹೊಡೆತದಿಂದ ಹೊಡೆದು ಅದರಿಂದ ಅವನು ಸಾವನ್ನಪ್ಪಿದ್ದು ಕಂಡುಬರುತ್ತೆ. ತದನಂತರ ಆ ಪ್ರಕಾರವಾಗಿ ಅವರ ಅಣ್ಣ ಕುಮಾರನಿಂದ ಒಂದು ತಗೊಳ್ತಾರೆ. ತೆಗೆದುಕೊಂಡಾಗ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಅವನ ಹೆಂಡತಿ ನಿಲಮ್ಮ ಹೇಳ್ತಾರೆ ಕಳೆದ ರಾತ್ರಿ ಅವನು ಕುಡಿದು ಗಲಾಟೆ ಮಾಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಅವನ ಮನೆ ಹೊರಗಡೆ ಮಲಗಲಿಕ್ಕೆ ನಾನೇ ಹೇಳಿದ್ದು ಅಂತ ಹೇಳ್ತಾರೆ. ತದನಂತರ ನಮ್ಮ ಮಾಹಿತಿದಾರನ ಸಂಪರ್ಕಿಸಿ ಕೆಲವೊಂದು ವಿಚಾರಗಳನ್ನ ಪರಿಶೀಲನೆ ಮಾಡಿದಾಗ ಈ ಮಹಿಳೆಯನ್ನು ನಾವು ಸಂಶಯ ಪಡುವ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಮಹಿಳೆ ತಾನು ಕೆಲಸ ಮಾಡತಕ್ಕಂಥ ಒಂದು ಸ್ಥಳದಲ್ಲಿ ಇನ್ನೊಬ್ಬರ ಜೊತೆ ಪ್ರೀತಿ ಮಾಡ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬರುತ್ತೆ. ಆ ವಿಚಾರವಾಗಿ ಮಹೇಶ್ ಜಮೀರ್ ಅಹಮದ್ ಅವರು ಮಂತ್ರಿ ಅವ್ರ ಬದಲ ರಾಜೀನಾಮೆ ಕೊಡ್ಬೇಕು, ಯಾಕಂದ್ರೆ ನೋಟಿಸ್ ಕೊಟ್ಟ, ರೈತರಿಗೆ ಧಮಕಿ ಕೊಟ್ಟ, ಆ ಎಲ್ಲ ಭೂಮಿ ಬೋರ್ಡ್ ಹೆಸರು ಮಾಡುವಂತ ಕೆಲಸ ಜಮೀರ್ ಅಹಮದ್ ಅವ್ರು ಮಾಡ್ತಾ ಇದಾರೆ. ಅದಕ್ಕೆ ನಮ್ಮ ಬೇಡಿಕೆ ಇವ್ರ ಮಂತ್ರಿಯವ್ರು ರಾಜೀನಾಮೆ ಕೊಡ್ಬೇಕು, ರೈತರ ಭೂಮಿ ಯಾವುದು ತೊಂದರೆ ರೈತರಿಗೆ ಕೊಡಲ್ದ ಅದು ವಾಪಸ್ ಅವ್ರಿಗೆ ಉಳಿಬೇಕಂತ ಒಂದು ಆದೇಶ ಮುಖ್ಯಮಂತ್ರಿ ಮಾಡ್ಬೇಕಂತ ನಮ್ಮ ಬೇಡಿಕೆ. ಮತ್ತೆ ಮಾಡ್ಲಿಲ್ಲ ಅಂದ್ರೆ ನಮ್ದು ಹೋರಾಟ ಇದಕ್ಕಿಂತ ಉಗ್ರ ರೂಪ ಧಾರಣ ತಗೋತಿದೆ. ಅದಕ್ಕೆ ಇದು ಒಂದ ಎಚ್ಚರಿಕೆ ಅಂತ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಈ ತರ ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟದ ಉದ್ದೇಶ ರೈತರಿಗೆ ನ್ಯಾಯ ಸಿಗ್ಬೇಕು, ಮಂದಿರ್ಗಳ ಮಠಗಳ ಭೂಮಿಗಳನ್ನು ಒಗ್ಬೋರ್ಡ್ ಹೆಸರು ಮಾಡ್ಕೊಂತ ಕೆಲಸ ಮಾಡ್ತಾ ಇದಾರೆ. ಇದು ಅನ್ಯಾಯ, ಜನರ ಮೇಲೆ ಮಾಡುವಂತ ಒಂದು ದೊಡ್ಡ ದಬ್ಬಾಯಿಗೆ ಅಂತ ತಿಳ್ಕೊಂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಉಗ್ರ ಹೋರಾಟ ಮಾಡಿ ರೈತರಿಗೆ ಮತ್ತು ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇರ್ಬೋದು ವಾಲ್ಮೀಕಿ ಆಧಾರ ಇರ್ಬೋದು, ಈ ಸಾಕಷ್ಟು ಈಗ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಒಬ್ಬ ತಹಸೀಲ್ದಾರ್ ಆಫೀಸ್ನಲ್ಲಿ ಆಗುವಂತ ಆತ್ಮಹತ್ಯೆ ಇರ್ಬೋದು, ಈ ತರ ಬರೀ ಕೆಟ್ಟ ಕೆಲಸದಲ್ಲಿ ಮುಳುಗೋಗಿದಂತ ಸರ್ಕಾರ ಮತ್ತೊಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಮುಂದೆ ಬಂದಿದೆ. ಕಾನೂನು ಮುಖಾಂತರ ರೈತರ ಭೂಮಿ
ನೂರಾರು ವರ್ಷ ಅವರು ಅಲ್ಲಿ ಆ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಭೂಮಿಯಲ್ಲಿ ಬೀಜ ಬಿತ್ತಾ ಇದ್ದಾರೆ, ಎಲ್ಲ ಕೆಲಸ ಏನೇನು ಮಾಡ್ಬೇಕು ರೈತರಾಗಿ ಅದೆಲ್ಲ ಮಾಡೋ ಏಕ ಈಗ ಅಚಾನಕ ವಕ್ಫ್ ಬೋರ್ಡ್ ಅವರು ನೋಟಿಸ್ ಕೊಟ್ಟ ಆ ಭೂಮಿ ಒಡೆಯುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಈ ದೇಶ ಭಾರತ ದೇಶ, ಇಲ್ಲಿರುವಂತ ಪ್ರತಿಯೊಬ್ಬ ರೈತರಿಗೆ ನ್ಯಾಯ ಸಿಗ್ಬೇಕು. ಇಲ್ಲಿ ನಾವು ಜಾತಿ ಮಾಡ್ತಾ ಇಲ್ಲ, ಯಾವ ಒಂದು ಜಾತಿ ವಿರೋಧದ ಇದು ಹೋರಾಟ ಅಲ್ಲ. ಈ ಹೋರಾಟ ಸಾಮಾನ್ಯ ಜನರ ಸಾಮಾನ್ಯ ರೈತರದ ಭೂಮಿ ಅದರ ರಕ್ಷಣೆ ಆಗ್ಬೇಕು. ಅದಕ್ಕೆ ಕರ್ನಾಟಕದಲ್ಲಿ ಇರುವಂತ ಸಿದ್ದರಾಮಯ್ಯ ಸರ್ಕಾರ ಏನು ನೋಟಿಸ್ ಕೊಟ್ಟಿದ್ರ ಅವೆಲ್ಲ ನೋಟಿಸ್ ವಾಪಸ್ ತಕ್ಕೊಳ್ಳೋ ಜೊತೆಗೆ ಮುಂದೆ ನಾವು ಈ ತರ ಕ್ರಮ ಯಾವುದು ತಗೋದಿಲ್ಲ, ರೈತರ ಭೂಮಿ ರೈತರಿಗೆ ಇರ್ತೈತಂತ ಒಂದು ಆದೇಶ ಕೂಡ ಮಾಡಬೇಕು. ಮತ್ತೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳನ್ನೇ ವಂದನೆಗಳು.